ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಆತ್ಮೀಯವಾಗಿ ನಿಮ್ಮನ್ನು ಚಿತ್ರಲೋಕ ಡಾಟ್ ಕಾಮ್ಗೆ ಸ್ವಾಗತಿಸ್ತಾ ಇದ್ದೀನಿ. ಹೀಗೆ ನಾನು ವೀರೇಶ್ ಇವತ್ತು ನನ್ನ ತೋಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದರೆ ಒಂದು ಇಂಪಾರ್ಟೆಂಟ್ ಪ್ಲೇಸು ಬಗ್ಗೆ ಹೇಳ್ತಾ ಇದ್ದೆ. ಈ ಜಾಗ ಇಲ್ಲೇ ಇದೆ ನೋಡಿ, ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅನ್ನೋದು ಈ ಜಾಗದ ಹೆಸರು. ತಿಮ್ಮಪ್ಪನ ದೇವಸ್ಥಾನ ಇದೆ ಇಲ್ಲಿ, ಒಂದು ಅದ್ಭುತವಾದಂಥ ಒಂದು ಕಲ್ಯಾಣಿ ಇದೆ. ಬಹುಶಃ ಒಂದು 4 ವರ್ಷಕ್ಕೆ ಮೊದಲು ಇಲ್ಲಿ ನಾವು ಬಂದು ಒಂದು ಸಿನಿಮಾ ಶೂಟ್ ಮಾಡಿದ್ವಿ. ನಾನೊಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೆ. ಆ ಫೋಟೋನೂ ಇದೆ ನಿಮಗೆ, ಇಲ್ಲಿ ಶೂಟ್ ಮಾಡಿರೋದು ಕೊಡ್ತೀನಿ. ಎಂಥ ಬ್ಯೂಟಿಫುಲ್ ಇದೆ ನೋಡಿ ಜಾಗ. ನಾವು ಬೆಂಗಳೂರಿಂದ ಸುಮಾರು ಏರಿಯಲ್ ವ್ಯೂನಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ನನ್ನ ಪ್ರಕಾರ ಒಂದು ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಒಂದು 40-45 ಕಿಲೋಮೀಟರ್ ಒಳಗಡೆ ಇದೆ. ಬೈ ರೋಡ್ ಬಂತಂದರೆ ಒಂದು 50-55 ಕಿಲೋಮೀಟರ್ ಆಗುತ್ತೆ. ಏರಿಯಲ್ ವ್ಯೂನಲ್ಲಿ ಒಂದು 40 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇರೋದೇ ಸಾವನ್ ದುರ್ಗದ ಬೆಟ್ಟ, ಅದರ ಪಕ್ಕನೇ ನನ್ನ ಫಾರಂ ಇರೋದು ಬಿಲ್ವ. ಸೊ ಹೀಗೆ ಹೇಳ್ತಾ ಇದ್ದೆ, ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ ಈ ಜಾಗಕ್ಕೆ, ಕೂಟಗಲ್ ಬೆಟ್ಟ ಅಂತ ಕರೀತಾರೆ. ರಾಮನಗರ ಜಿಲ್ಲೆಯಲ್ಲಿದೆ. ಇದು ಬಂದು ಅರಣ್ಯ ಇಲಾಖೆಯ ಒಂದು ಸುಪರ್ದಿಗೆ ಒಳಪಡುತ್ತೆ. ಇಲ್ಲಿ ಹಲವಾರು ಚಿತ್ರಗಳು, ಕನ್ನಡ ಚಿತ್ರಗಳು ಚಿತ್ರೀಕರಣಗೊಂಡಿದೆ. ಸೊ ಅದರಲ್ಲಿ ಮುಖ್ಯವಾಗಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ನಡೆಸಿದ್ದು ಯೋಗರಾಜ ಭಟ್ರು ಒಂದು ನಿರ್ದೇಶನ ಮಾಡಿದಂಥ ಒಂದು ಸಿನಿಮಾ ಪಂಚತಂತ್ರ. ಆ ಪಂಚತಂತ್ರದಲ್ಲಿ ನೀವು ನಾನೊಬ್ಬ ಒಂದು ಕಾರ್ ರೇಸಿನ ಒಂದು ಎಪಿಸೋಡ್ ಇದೆ. ಆ ಕಾರ್ ಎಪಿಸೋಡು ಒಂದು ರೇಸು ಬೆಟ್ಟದ ಮೇಲೆಲ್ಲ ಓಡುತ್ತೆ, ಅದನ್ನು ಇಲ್ಲೇ ಶೂಟ್ ಮಾಡಿದ್ದು ನಾವು, ನಿಮಗೆ ತೋರಿಸ್ತೀವಿ. ಅದಕ್ಕೆ ಮೊದಲು ಈ ದೇವಸ್ಥಾನ ನೋಡೋಣ. ದೇವಸ್ಥಾನ ಬಾಗಿಲಾಕಿದೆ, ಈಗ ನಾವು ಮಧ್ಯಾಹ್ನ ಬಂದಿದ್ದೀವಿ. ನಾವು ನೋಡಿ, ಒಂದು ಒಳ್ಳೆಯ ಕಲ್ಯಾಣಿ ಇದೆ, ನೈಸರ್ಗಿಕವಾದ ಕಲ್ಯಾಣಿ. ಸುತ್ತಲೂ ಕಟ್ಟೆ ಕಟ್ಟಿದರೆ ಮಳೆ ಬಂದಾಗ ಬೆಟ್ಟದ ಮೇಲಿಂದ ನೀರು ಬರುತ್ತೆ, ಅದ್ಭುತವಾಗಿದೆ ಕಲ್ಯಾಣಿ. ಆ ಥರ ಒಂದು ಕಲ್ಯಾಣಿ ಇದು. ನಾನು ಶೂಟಿಂಗ್ ಮಾಡಿದಾಗ ಇದೆಲ್ಲ ಏನೂ ಇರಲಿಲ್ಲ, ಈಗ ಒಂದು ಟ್ರಸ್ಟ್ ಮಾಡಿಕೊಂಡು ಭಾಳ ಚೆನ್ನಾಗಿ ಮಾಡ್ತಾಯಿದ್ರೆ ಮೇಲುಗಡೆ ಎಲ್ಲ. ಬಹುಶಃ ಇಲ್ಲಿ ಶನಿವಾರ ಎಲ್ಲ ಭಾಳ, ಶನಿವಾರ ಶ್ರಾವಣ ಹೀಗೆ ಆ ದಿನಗಳಲ್ಲಿ ಇಲ್ಲಿ ಜನಜಾತ್ರೆ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ. ಭಾಳ ಸುಂದರವಾದ ಜಾಗ, ಎಲ್ಲೋ ಒಂದು ಹಿಲ್ ಸ್ಟೇಷನ್ಗೆ ಹೋದಂಥ ನೆನಪು ನಮಗೆ. ನಿಜವಾಗ್ಲೂ ಹಿಲ್ ಸ್ಟೇಷನ್ನೇ. ಇವಾಗ ಎಷ್ಟು ತಣ್ಣಗಿದೆ ಅಂತಂದರೆ ನಾನು ಇವತ್ತು ಏನು ಜರ್ಕಿನೋ ಆ ಥರ ತಂದಿಲ್ಲ. ಭಾಳ ಅದ್ಭುತವಾದಂಥ ಒಂದು ಜಾಗ ಇದು. ಇದಕ್ಕೆ ಕೂಟಗಲ್ ತಿಮ್ಮಪ್ಪನ ಬೆಟ್ಟ ಅಂತಾರೆ, ಕೂಟಗಲ್ ಬೆಟ್ಟ ಅಂತಾರೆ, ಕೂಟಗಲ್ ಹೋಬಳಿ. ನನ್ನ ಫಾರ್ಮ್ ಹೌಸ್ ಇರೋದು ಈ ಕೂಟಗಲ್ ಹೋಬಳಿನಲ್ಲೇ. ಈಗ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಈಗ ಇಲ್ಲೇ ನಿನ್ನೆ ನಮ್ಮ ಶಿವರಾಜ್ ಕುಮಾರ್ ಅವರ ನಿರ್ಮಾಣದ, ಅವರು ನಾಯಕತ್ವದ ಚಿತ್ರ ವೇದ ಶೂಟಿಂಗ್ ನಡೀತಂತೆ. ನೋಡಿ, ಅಲ್ಲಿ ಒಂದು ಸೆಟ್ ಹಾಕಿದ್ದಾರೆ. ನಾವು ಬಂದಿದ ತಕ್ಷಣ ಕೇಳಿದ್ವಿ ಏನು ಅಂತ. ವೇದ ನಡೀತು, ನಾಳೆನೂ ಇದೆ ಅಂತ ಶೂಟಿಂಗು. ಇವತ್ತು ಗ್ಯಾಪ್ ಇದೆ. ನಮ್ಮ ಡ್ಯಾನ್ಸ್ ಮಾಸ್ಟ್ರು ಅದನ್ನು ನಿರ್ದೇಶನ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ನಮ್ಮ ಪಂಚತಂತ್ರದಲ್ಲಿ ಒಂದು ದೃಶ್ಯ ನೋಡಿದ್ದೀರಾ ನೀವು, ಆ ಮೇಲ್ಗಡೆಯಿಂದ 2 ಕಾರು ಓಡ್ಕೊಂಬರುತ್ತೆ. ನೋಡಿ, ಅಲ್ಲಿಂದ ಒಂದು ಕಾರು ಸೀದಾ ಹೀಗೆ ಬರ್ತೀವಿ ನಾವು ಆ ಕಾರಲ್ಲಿ. ಒಂದು ಕಾರಲ್ಲಿ ನಾನು, ರಂಗಾಯಣ ರಘು, ಮತ್ತು ಕಾಂತರಾಜ್ ಕಡ್ಡಿಪುಡಿ, ಮತ್ತು ಬಾಲ ಮೈಸೂರು, ಎಲ್ಲ ನಾವು ಒಂದು ಕಾರಲ್ಲಿ ಕೂತಿರ್ತೀವಿ. ಬಾಲ ಡ್ರೈವ್ ಮಾಡ್ತಾ ಇರ್ತಾರೆ. ನೋಡಿ, ಇದೇ ದಾರಿ, ಅವಾಗ ಮಣ್ಣುದಾರಿ ಇತ್ತಿದ್ದು, ಈಗೆಲ್ಲ ಕಾಂಕ್ರೀಟ್ ಮಾಡಿದ್ದಾರೆ. ಈಗ 4 ವರ್ಷಕ್ಕಿಂತ ಎಲ್ಲ ಮಣ್ಣುದಾರಿ ಇತ್ತು. ಇದು ಹೀಗೆ ಬೆಟ್ಟದ ಬುಡಕ್ಕೆ ಹೋಗುತ್ತೆ. ಇದೊಂದು ಪ್ರವಾಸಿ ಮಂದಿರ ಇದೆ. ಭಾಳ ಸುಂದರವಾದ ಜಾಗ, ಬೆಟ್ಟಗಳು ನೋಡಿ. ಅಲ್ಲೊಂದೆರಡು ಬೆಟ್ಟ ಇದೆ, ಅದಕ್ಕೆ ಕೂಟಗಲ್ ಬೆಟ್ಟ ಅಂತ ಕರೀತಾರೆ. ಈಗೀಗ ಪ್ರವಾಸೋದ್ಯಮ ಇಲಾಖೆ ಅವರೆಲ್ಲ ಬ್ಯಾರಿಕೇಡ್ಸ್ ಹಾಕ್ತಾಯಿದ್ದಾರೆ ಒಂದು ಸೇಫ್ಟಿ ದೃಷ್ಟಿಯಿಂದ. ಭಾಳ ಅದ್ಭುತವಾದಂಥ ಒಂದು ಜಾಗ ಇದು. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲೇನೋ ಫಂಕ್ಷನ್ನು ಆದಂಗಿದೆ. ಬಹುಶಃ ವೇದ ಚಿತ್ರೀಕರಣ ತಂಡದವರು ಊಟ ಗೀಟ ಮಾಡೋದಕ್ಕೆ ಒಂದು ಶಾಮಿಯಾನ ಹಾಕಿದ್ದಾರೆ, ಹಾಗೆ ಉಳಿಸ್ಕೊಂಡಿದ್ದಾರೆ. ಈ ಮೇಲುಗಡೆ ಒಂದು ಮಂಟಪದ ಸೆಟ್ಟು ಹಾಕಿದ್ದಾರೆ, ಅದಿನ್ನೂ ಶೂಟ್ ಚಿತ್ರೀಕರಣ ಬಾಕಿ ಇದೆ. ಅದಾದಮೇಲೆ ಯಾವುದೋ ಒಂದು ಮಲಯಾಳಂ ಚಿತ್ರೀಕರಣ ಇದೆಯಂತೆ. ಸೊ ಎಲ್ಲೋ ದೂರದಲ್ಲಿರುವಂಥ ಒಂದು ಮಾಲಿವುಡ್ ಚಿತ್ರರಂಗ ಇಲ್ಲಿ ಬಂದು ನಮ್ಮ ಬೆಂಗಳೂರಿಗೆ ಸಮೀಪ. ಎಂಥ ಒಂದು ಸೌಂದರ್ಯವಾದಂಥ ತಾಣಗಳಿದೆ ಅಂತಂದರೆ, ನಿಮಗೆ ಶೋಲೆ ಚಿತ್ರೀಕರಣ ನಡೆದಿದ್ದು ನೋಡಿ, ಆ ಭಾಗದಲ್ಲಿ ರಾಮನಗರದ ಶೋಲೆ ಟೌನ್ಶಿಪ್ ಆ ಬೆಟ್ಟಗಳ ಮಧ್ಯೆ ಇದೆ. ಬಹುಶಃ ಇಲ್ಲಿಂದ ಏರಿಯಲ್ ವ್ಯೂನಲ್ಲಿ ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅದು. ಇಷ್ಟು ಅದ್ಭುತವಾದಂಥ ಒಂದು ಜಾಗ. ಈ ಕೆಳಗಡೆ ಕಾಣಿಸೋದೇ ಕೂಟಗಲ್ ಗ್ರಾಮ ಇದು. ಈ ಕಡೆ ಹೊಸೂರ್ ಅನ್ನೋ ಒಂದು ಗ್ರಾಮ ಬರುತ್ತೆ. ಭಾಳ ಅದ್ಭುತವಾದ್ದು. ಈ ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಎಷ್ಟು ರಿಸ್ಕ್ ಇತ್ತು ಅಂತಂದರೆ, ನಾವು ಕೂತಂಥ ಟೈಮಲ್ಲಿ ನಮ್ಮ ಬಾಲ ಓಡಿಸ್ಕೊಂಬರ್ತಾರೆ. ಮಣ್ಣು ರಸ್ತೆ ಆವಾಗ ಈ ಜಾಗ. ಸೊ ಈ ಜಾಗದಲ್ಲಿ ಹೀಗೆ ಈ ಕಾರ್ ಈ ಕಡೆಯಿಂದ ಹೀಗೆ ಬರುತ್ತೆ. ಸೊ ಅವಾಗ ಅವನು ಓಡಿಸ್ಕೊಂಬರ್ತಾರೆ. ನಾವು ಬೆಲ್ಟ್ ಹಾಕೊಂಡು ಕೂತಿರ್ತೀವಿ, ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿರ್ತೀವಿ. ಅದು ನಿಜವಾಗಲೂ ಸಿನಿಮಾ ನೋಡೋರಿಗೆ ಎಂಜಾಯ್ ಮಾಡ್ತಾ ಇರ್ತಾರೆ, ಬಟ್ ನಮಗಂತೂ
ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದು ಒಂದು ನರಕ ಯಾತನೆ ಆಗಿತ್ತು. ಯೋಗರಾಜ್ ಭಟ್ರು ಆ ಥರ ಒಂದು ಸಾಹಸ ಮಾಡಿದರು. ಪಂಚತಂತ್ರ ಅಂತ ಒಂದು ಸಿನಿಮಾ, ಬಹುಶಃ ಅದು ಹಣಗಳಿಕೆ ಅನ್ನೋದು ಸ್ವಲ್ಪ ಮುಗ್ಗರಿಸ್ತು. ಹಲವಾರು ಚಿತ್ರೀಕರಣಗಳು, ಅದ್ಭುತವಾಗಿದೆ ಚಿತ್ರೀಕರಣಗಳು. ಇಲ್ಲಿ ಚಿತ್ರೀಕರಣಕ್ಕೆ ಒಂದು ಅನುಮತಿ ತೊಗೋಬೇಕು ಅಂದರೆ ಅರಣ್ಯ ಇಲಾಖೆಗೆ ಹೋಗ್ಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಜಾಗ, ನೋಡಿ ಅಲ್ಲಿ ಸೆಟ್ಟು. ನಾವು ಯಾವ ರೀತಿ ಸೆಟ್ ಬೇಕಾದ್ರೂ ಹಾಕ್ಕೋಬೋದು. ಬೆಂಗಳೂರಿಗೆ ಭಾಳ ಹತ್ತಿರ ಇದೆ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಇಲ್ಲಿ ಬರ್ಬೋದು. 9 ಗಂಟೆಗೆಲ್ಲ ಇಲ್ಲಿಗೆ ತಲುಪಿ ಇಲ್ಲಿ ಶೂಟಿಂಗ್ ಮಾಡ್ಬೋದು. ನೋಡಿ ಈ ಜಾಗದಲ್ಲಿ ಕಾರ್ ಓಡಿಸ್ಕೊಂಬಂದರು. ಆ್ಯಕ್ಚುಲಿ ಕಾರು ಡ್ರೈವ್ ಮಾಡಿದಂಥ ವ್ಯಕ್ತಿಗಳು, ಸಿನಿಮಾದಲ್ಲಿ ನಾವು ಓಡಿಸ್ತಾ ಇದ್ದೀವಿ ಅಂತ ಆಗುತ್ತೆ, ಬಟ್ ಒಂದು ಕಾರು ನಮ್ಮದು, ಒಂದು ಕಾರು ನಾಯಕ ನಟ ಓಡಿಸ್ತಾ ಇರ್ತಾನೆ. ಸೊ ಆದರೆ ಎರಡು ಕಾರನ್ನ ಡ್ರೈವ್ ಮಾಡಿದಂಥವ್ರು ನಿಜವಾಗ್ಲೂ ರೇಸರ್ಸು. ನಾವು ಹೊರಗಡೆ ಕೂತ್ಕೊಂಡು ನಮ್ಮ ಕಾರ್ಗಳು ಬರೋ ದೃಶ್ಯನ ತೆಗಿಬೇಕಾದ್ರೆ ನಮ್ಮ ಗುಂಡಿಗೆ ಬಾಯಲ್ಲಿ ಬರ್ತಾ ಇತ್ತು. ಯಾಕೆಂದರೆ ನೋಡಿ ಈ ಜಾಗ ಹೇಗಿದೆ ಅಂತ. ಈ ಎಕ್ಸ್ಪೀರಿಯೆನ್ಸು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ಇವತ್ತು ಬಂದೆ. ಇಷ್ಟು ದಿನ ದೋಸೆ ಬಗ್ಗೆ, ದೇವಸ್ಥಾನದ ಬಗ್ಗೆ, ನನ್ನ ತೋಟದ ಬಗ್ಗೆ ಹೇಳ್ತಾ ಇದ್ದೆ. ಇನ್ಮೇಲೆ ನನ್ನ ಅನುಭವಗಳನ್ನ ಒಂದೊಂದು ಎಪಿಸೋಡಲ್ಲಿ ಹಂಚ್ಕೊಳ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಆ ಮಂಟಪ ಕಾಣಿಸ್ತಾ ಇದೆ. ಆ ಮಂಟಪದಿಂದ ಕಾರು ಹೀಗೆ ಬರುತ್ತೆ, ಹೀಗೆ ಬಂದು ಕಾರು ಇಲ್ಲಿ ಬಂದು ಇಳಿಯುತ್ತೆ. ಇದು ಒಂದು ದೃಶ್ಯ. ಅವ್ರಿಗೆ ಎಷ್ಟು ಕಂಟ್ರೋಲ್ ಮಾಡ್ತಿದ್ರು ಆ ಕಾರುಗಳಂದ್ರೆ, ನಿಜವಾದ ರೇಸ್ ಕಾರ್ಗಳು ತರಿಸಿದ್ವಿ ನಾವು ಎರಡು ಕಾರು ಆ ಚಿತ್ರೀಕರಣಕ್ಕೆ. ನಾವು ಕೂತಂಥದ್ದು ಇದು ಈ ಕಡೆ ಬಂದ್ವಿ, ಅದು ಮಂಡರಸ್ತೆ ಇತ್ತು, ಈ ಕಾಂಕ್ರೀಟ್ ರೋಡ್ ಆಗಿದೆ ಅದು. ಇಂಥ ಒಂದು ಅದ್ಭುತವಾದ ತಾಣ ನಮ್ಮ ಕನ್ನಡ ಚಿತ್ರರಂಗ ಬಳಸ್ಕೋಬೇಕು. ನಮ್ಮ ಚಿತ್ರಕಾರ ನಮ್ಮ ಕನ್ನಡ ಚಿತ್ರಗಳು ಇಲ್ಲಿಗೆ ಚಿತ್ರೀಕರಣಕ್ಕೆ ಬಂದರೆ ನಮ್ಮ ಸರ್ಕಾರ ಸಿಂಗಲ್ ವಿಂಡೋ ಅನ್ನೋದು ನಮ್ಮ ಚಿತ್ರೀಕರಣದ ಒಂದು ಬೇಡಿಕೆಯಾಗಿದೆ, ಭಾಳ ವರ್ಷಗಳಿಂದ ನಡೀತಾ ಇದೆ. ಖುಷಿಯಾಯಿತು ನಮ್ಮ ಶಿವಣ್ಣ ಅವ್ರ ಸಿನಿಮಾ ಇಲ್ಲಿ ಮಂಟಪ ಹಾಕಿದ್ದಾರೆ, ಅದ್ಭುತವಾದಂಥ ಒಂದು ಮಂಟಪ ಸೆಟ್ ಹಾಕಿದ್ದಾರೆ. ಯಾಕಪ್ಪ ಇನ್ನೂ ತೆಗೆದಿಲ್ಲ ಅಂತ ಕೇಳಿದ್ರೆ, ಇಲ್ಲ ಸರ್ ನಾಳೆನೂ ಶೂಟಿಂಗ್ ಇದೆ, ಅವ್ರು ಹಾಕಿರೋಂಥ ಶಾಮಿಯಾನ ಎಲ್ಲ ಹಾಗೆ ಇದೆ ಅಂತಂದರು. ನೋಡಿ ಇಂಥ ಒಂದು ಕಡಿದಾದ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇದ್ರ ಮೇಲೆ ಕಾರ್ ಓಡಿಸ್ಕೊಂಬರ್ತಾರೆ ಅಂದರೆ, ನೋಡಿ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ರಸ್ತೆನಲ್ಲಿ ಬರುವಾಗಲೂ ನಾನು ಶೂಟ್ ಮಾಡೋಕ್ಕೆ ಹೇಳಿದ್ದೀನಿ ವೀರೇಶ್ಗೆ, ಎರಡು ಬೆಟ್ಟ ಹೇಗೆ ನಿಂತಿದೆ ನೋಡಿ. ಬಹುಶಃ ಇದಕ್ಕೆ ಇರಬೇಕು ಕೂಟಗಲ್ ಬೆಟ್ಟ. ಈ ಜಾಗ ನೋಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ಮೇಲುಗಡೆ ಇದ್ದಾರೆ, ಅವರನ್ನು ಕೇಳಿದ್ರೆ ಇನ್ನೂ ನನಗಿನ್ನ ಹೆಚ್ಚಿನ ಡೀಟೇಲ್ಸ್ ಸಿಗ್ಬೋದು. ಇಲ್ಲಿ ನೋಡಿ ವೀರೇಶ್ ಸ್ವಲ್ಪ ತೋರಿಸಿ, ಇಲ್ಲಿ ಎಷ್ಟು ಇಳಿಜಾರಿದೆ ಈ ಬೆಟ್ಟ ಅಂತ ನೋಡಿ. ಈ ಪೈಪ್ ಹೋಗಿದ್ದು ನೋಡಿ ಕಾಣಿಸುತ್ತೆ ಇಲ್ಲಿ. ಸೊ ಕಾರು ಇಲ್ಲಿ ಹೋಗ್ತಾರೆ, ಹೋಗಿ ಬ್ರೇಕ್ ಹಾಕಿ ಎಡ್ಜಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಆ ಕೆಳಗಡೆ ರಸ್ತೆ ಇದೆ, ರಸ್ತೆ ಪಲ್ಟಿ ಬಿದ್ದರೆ ಮುಂದಕ್ಕೆ ಹೋಗುತ್ತೆ ಕಾರು. ಅಂಥ ಕಡೆ ಅವರು ಅವ್ರ ಹೆಸರುಗಳು ಮರ್ತೇ ನನ್ನ ಪಾಪ, ಹುಡುಗರಿಬ್ಬರು ಬಂದಿದ್ದರು, ಅದ್ಭುತವಾದಂಥ ಹುಡುಗರು, ಕಾರ್ ಡ್ರೈವ್ ಮಾಡ್ತಾಯಿದ್ರು. ಅವ್ರದೇ ಕಾರ್ ತೊಗೊಂಡು ನಿಜವಾದ ಕಾರು ಸಿನಿಮಾಗೆ ರೇಸ್ಗೋಸ್ಕರ, ರೇಸ್ ಎಪಿಸೋಡ್ಗೋಸ್ಕರ ಯೂಸ್ ಮಾಡೋಕ್ಕೆ ನಿಜವಾದ ರೇಸ್ ಕಾರ್ಗಳನ್ನ ನಮ್ಮ ಭಟ್ರು ಮತ್ತು ಅವ್ರ ತಂಡ ಹುಡುಕಿ ತಂದಿದ್ದರು. ಅಂಥ ಒಂದು ಜಾಗ, ಬನ್ನಿ ಹಾಗೆ ಮೇಲಕ್ಕೆ ಹೋಗೋಣ ನಡ್ಕೊಂಡು. ಒನ್ ಡೇ ಪಿಕ್ನಿಕ್ ಅಂತ ಏನು ನಾವು ಕರಿತೀವಿ, ಆ ಒನ್ ಡೇ ಪಿಕ್ನಿಕ್ಗೆ ಬೆಂಗಳೂರಿಂದ ಇಲ್ಲಿಗೆ ಧಾರಾಳವಾಗಿ ಬರ್ಬೋದು ನಾವು. ಸೊ ಚಿತ್ರೀಕರಣಕ್ಕಂತೂ ಹೇಳಿ ಮಾಡಿಸಿದ ಜಾಗ ನಮ್ಮ ಕನ್ನಡ ಚಿತ್ರಕ್ಕೆ. ಬನ್ನಿ ವೀರೇಶ್, ಇವಾಗ ಕಾರು ಅಲ್ಲಿ ಇಳಿ ಲ್ಯಾಂಡ್ ಆಗಿದ್ದು ನೋಡಿದ್ರಿ ನೀವು, ಇಲ್ಲಿ ಸ್ಟಾರ್ಟ್ ಇಲ್ಲಿಂದ ಬಂತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಭಾಳ ನಿಜವಾಗ್ಲೂ ಆ ಸಿನಿಮಾ ಹಣಗಳಿಗೆ ಸೋತಿರ್ಬೋದು, ಬಟ್ ಅದು ಮೇಕಿಂಗಿಗೆ ಪಟ್ಟಂಥ ಶ್ರಮ ಇದೆಯಲ್ಲ, ಭಾಳ ಅದ್ಭುತ ಅದು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹರಿಪ್ರಸಾದು, ಮತ್ತು ಭಟ್ರು ನಿರ್ಮಾಣ ನಿರ್ದೇಶನ, ಅದು ಎಷ್ಟು ಕಷ್ಟಪಟ್ವಿ ಅಂದರೆ ಒಂದು ಸಿನಿಮಾ, ಆ ಕಷ್ಟ ಎಲ್ಲ ನಮಗೆ ಸಿನಿಮಾ ಗೆದ್ದಾಗ ಮರ್ತೋಗ್ಬಿಡುತ್ತೆ. ಅದೇ ಆ ಸಿನಿಮಾ ಏನಾದರೂ ಹಣಗಳಿಗೆ ಸೋತರೆ ಒಂದು ಸಿನಿಮಾ, ಭಾಳ ಮನಸ್ಸಿಗೆ ನೋವಾಗುತ್ತೆ. ಇಂಥ ಒಂದು ಜಾಗದಲ್ಲಿ ಇಬ್ಬರು ಆ ಹುಡುಗರಿದ್ದಾರೆ, ನನಗೆ ನೆನಪಾಗ್ತಾ ಇಲ್ಲ ಹೆಸರು. ಭಾಳ ಏನು ನಾವು ಇದು ಬೇಕು ಅಂದರೆ ಆಯಿತು ಸರ್ ಓಡಿಸ್ತೀವಿ ಗಾಡಿ ಅಂತ ಅನ್ನೋರು. ನೋಡಿ ಇಂಥ ಜಾಗ ನೋಡಿ, ಅಲ್ಲೊಬ್ಬರು ಸೆಲ್ಫಿ ಫೋಟೋ ತೆಗಿತಾ ಇದ್ದಾರೆ. ಅಲ್ಲಿ ಕೆಳಗಡೆಯಿಂದ ಕಾರ್ ಬರೋದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಇನ್ನು ಯಾವ ರೀತಿ ಅವರು ಎಷ್ಟು ನೈಪುಣ್ಯತೆಯಿಂದ ಕಾರ್ ಡ್ರೈವ್ ಮಾಡ್ತಾಯಿದ್ರು ಅವರು ಅಂತ ಅಂದ್ಬಿಟ್ಟು. ಈ ಟ್ರ್ಯಾಕ್ನಲ್ಲಿ ಪೂರ್ತಿ ಹೀಗೆ ಹೋಯ್ತಿದ್ರೆ ಕಾರು, ಆ ಮಂಟಪ ದಾಟ್ಕೊಂಡು ಮಂಟಪದಿಂದ ಕೆಳಗಡೆ ಹೋಗಿ, ಅವಾಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೂ ಮಂಟಪನೂ ಕಟ್ಟಿರಲಿಲ್ಲ. ನಾವು ನಮ್ಮ ಕಾರ್ ಬಂದಂಥ ದಾರಿ ಕಾಣಿಸುತ್ತೆ ಇಲ್ಲಿಂದ ನಿಮಗೆ. ನೋಡಿ ವೀರೇಶ್, ಇಲ್ಲಿ ಕಾರ್ಗಳು ಎರಡು ಒಂದಕ್ಕಿಂತ ಒಂದು ನಿಂತ್ಕೊಂಡ್ರೆ ಎಲ್ಲೋ ಕೆಳಗಡೆಯಿಂದ ಹತ್ತು ಬಂದಂಗೆ ಕಾಣಿಸೋದು ಕಾರು. ನಾವು ಡ್ರೋನಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದ ಕ್ರಾಡ್ ತೊಗೊಂಡು ಅಲ್ಲಿಂದ ಹೋಗಿ ಲ್ಯಾಂಡ್ ಆಗೋದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು. ಇನ್ನು ಈ ಬಂಡೆ ಮೇಲೆ ನಮಗೆ ರಸ್ತೆ ಮೇಲೆ ಓಡಿಸ್ಬೇಕಾದ್ರೆ ಹೆದರಿಕೆ ಆಗುತ್ತೆ. ನೋಡಿ ಇಲ್ಲಿ ನಿಲ್ಲಿಸ್ಕೊಳ್ಳೋರು ಹ್ಯಾಂಡ್ ಬ್ರೇಕ್ ಹಾಕ್ಕೊಂಡು ಇಲ್ಲಿಂದ ಟೇಕ್ ಆಫ್ ತೊಗೊಳ್ಳೋದು ಕಾರು. ನೋಡಿ ಈ ಡೌನಲ್ಲಿ, ಇಲ್ಲಿಂದ ಟೇಕ್ ಆಫ್ ತೊಗೊಳ್ಳೋರು ಕಾರು, ಎರಡು ಕಾರು ಈ ಡೌನಲ್ಲಿ. ನೋಡಿ ಇಲ್ಲಿ ಇದೆ ನೋಡಿ, ಇಲ್ಲಿ ನಿಂತಿರೋದು ಕಾರು. ಹೆಂಗೆ ರಿವರ್ಸ್ ಮಾಡಿದ್ರು? ಬರ್ತಿದ್ರು ಹುಡುಗರು ಅವರು, ಇಲ್ಲಿಂದ ರಿವರ್ಸಲ್ಲೇ ಬರೋರು, ಇಲ್ಲಿಂದ ಟೇಕ್ ಆಫ್ ತೊಗೊಳ್ಳೋರು ಕಾರು. ಅಷ್ಟು ನೈಪುಣ್ಯ ಅವರು ಡ್ರೈವಿಂಗಲ್ಲಿ. ನೋಡಿ ಇಲ್ಲಿಂದ ನೋಡಿ ಈ ಡೌನ್ ಇದೆಯಲ್ಲ, ಅವ್ರಿಗೆ ಪುಲ್ಲಿ ಚೈನ್ ಇತ್ತು, ಒಂದು ವೆಹಿಕಲ್ ತಂದಿದ್ದರು,
ಅದಕ್ಕೆ ಹಾಕ್ಬಿಟ್ಟು ಗಾಡಿ ಹಿಂದಕ್ಕೆ ಬಿಡೋರು ಫಸ್ಟು, ರಿವರ್ಸ್ ಹೋಗ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಹಿಂದ್ಗಡೆ ಸಪೋರ್ಟ್ ಮಾಡಿ ಗಾಡಿಗೆ, ಈ ಪುಲ್ಲಿ ಚೈನ್ ರಿಮೂವ್ ಮಾಡ್ಬಿಡೋರು, ಹ್ಯಾಂಡ್ ಬ್ರೇಕ್ ಹಾಕ್ಕೊಂಡು ನಿಲ್ಸ್ಕೊಳ್ಳೋರು ಗಾಡಿನ, ಒಂದೇ ಟೇಕ್ ತೊಗೊಳ್ತಾವಳು ಗಾಡಿ. ಇಲ್ಲಿ ನೀವು ಇಲ್ಲಿಂದನೆ ಓಡಿಸ್ತಾ ಇದ್ದೀವಿ ನಾವು ಸಿನಿಮಾದಲ್ಲಿ, ನಾವು ಓಡಿಸ್ತಾ ಇದ್ದೀವಿ ಅನ್ನೋ ಫೀಲಿಂಗು. ನಿಜವಾಗ್ಲೂ ಓಡಿಸ್ತಾ ಇದ್ದ ಆ ಹುಡುಗರು ಸಿನಿಮಾದಲ್ಲಿ. ಕ್ಲೋಸಪ್ ಹೋಗ್ಬೇಕಾದ್ರೆ ನಾವು 4 ಜನ ಕೂತಿರ್ತಿದ್ವಿ. ನಾವು ಸಿಟಿನಲ್ಲಿ ಗಾಡಿ ಓಡಿಸೋದೇ ಗ್ರೇಟ್, ಇವತ್ತು ಹೈವೇನಲ್ಲಿ ಗಾಡಿ ಓಡಿಸೋದು ಗ್ರೇಟ್. ನೀವು ಈ ಬಂಡೆ ಮೇಲೆ ತೊಗೊಂಬಂದು ಅದು ರೇಸ್ ವೆಹಿಕಲ್ ನಾವು ಓಡಿಸೋಕ್ಕಾಗತ್ತಾ? ಅವ್ರು ಅದಕ್ಕೋಸ್ಕರ ರೆಡಿ ಮಾಡಿದರು ರಿಯಲ್ ವೆಹಿಕಲ್ಲು, ಅದಕ್ಕೆ ಸಪೋರ್ಟರ್ಸು, ಹೆಲ್ಮೆಟ್ಗಳು. ನೀವು ನೋಡ್ತೀರ, ನಾನು ಇಲ್ಲಿ ಗಿವ್ ಯು ಫೋಟೋಸು, ನಾನು ಇಲ್ಲೇ ಕೂಟಗಲ್ ಬೆಟ್ಟದಲ್ಲಿ ತೆಗೆದಿರುವಂಥ ಫೋಟೋಗಳು. ಇಲ್ಲಿಂದ ಹೋಗಿ ನೋಡಿ, ಅಲ್ಲಿ ಮಂಟಪ ಕಾಣಿಸ್ತಾ ಇದೆ. ಇದೇ ಟ್ರ್ಯಾಕು, ಇದನ್ನು ಡ್ರೋನಲ್ಲಿ ಶೂಟ್ ಮಾಡ್ತಾ ಇದ್ವಿ. 2-3 ಕ್ಯಾಮ್ರಾ ಇಟ್ಟಿದ್ವಿ, ಮತ್ತು ಕ್ಯಾಮ್ರಾ ಇದರಲ್ಲಿ ಕ್ಯಾಮ್ರಾ ಕಾರಲ್ಲೂ ಒಂದೊಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ವಿ. ಸೊ ಆ ರೀತಿಯಿಂದ ನಿಮ್ಗೆ ಅಲ್ಲಿ ದೂರದಲ್ಲಿ ನೀರು ಕಾಣಿಸ್ತಾ ಇದ್ದು ಕಣ್ವಾ ಡ್ಯಾಮು ನಿಮಗೆ ಆ ಹೈವೇಯಿಂದ ಒಳಗಡೆ. ಈಗ ಹೈವೇ ಪಕ್ಕಕ್ಕೆ ಬಂದ್ಬಿಟ್ಟಿದೆ. ಮೊದಲು ಹಳೆ ಹೈವೇ ಬಂದು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿತ್ತು, ಕಣ್ವಾ ಡ್ಯಾಮು, ಕೆಂಗಲ್ ಹನುಮಂತರಾಯನ ದೇವಸ್ಥಾನ ಇದೆಯಲ್ಲ ಅದ್ರ ಅದ್ರ ಹಿಂಭಾಗ ಬರುತ್ತೆ. ಈಗ ನೋಡಿ ಅಲ್ಲಿ ಬರುತ್ತೆ ಕಣ್ವಾ ಡ್ಯಾಮು. ಈಗ ಅದು ಕಣ್ವಾ ಡ್ಯಾಮ್ ಪಕ್ಕನೇ ಹೋಗುತ್ತೆ ನಿಮಗೆ. ಇದು ಹೊಸ ಹೈವೇ, ಬೆಂಗಳೂರು ಹೊಸ ಹೈವೇ. ಇವತ್ತು ಅದರಲ್ಲೇ ಟ್ರಾವೆಲ್ ಮಾಡಿದ, ಶೂಟಿಂಗ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಇದು ನನ್ನ ಪಂಚತಂತ್ರ ಸಿನಿಮಾ ಕಥೆಯ ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿತ್ತು. ನನ್ನ ಅನುಭವಗಳು, ಈ ಥರ ಅನುಭವಗಳನ್ನ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಕೂಟಗಲ್ ತಿಮ್ಮಪ್ಪನ ಬೆಟ್ಟ, ಕೂಟಗಲ್ ಬೆಟ್ಟ, ಅದೇ ಕೂಟಗಲ್ಲು. ಮತ್ತು ಆದಷ್ಟು ಬೇಗ ಇನ್ನೊಂದು ಎಪಿಸೋಡ್ಗೆ ನಿಮ್ಮ ಜೊತೆ ಬರ್ತೀನಿ ನಾನು.